ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ, ತುಲಾ ರಾಶಿಯವರ ಒಂದು ಫಲ ಯಾವ ರೀತಿ ಇದೆ, ಅವರ ಗುಣ ಸ್ವಭಾವ ಯಾವ ರೀತಿ ಇದೆ, ಅವರ ಆರೋಗ್ಯ ಯಾವ ರೀತಿ ಇದೆ, ಅವರ ದಾಂಪತ್ಯ ಜೀವನ ಯಾವ ರೀತಿ ಇದೆ ಅನ್ನುವಂತಹ ಬಹಳ ಮುಖ್ಯವಾದಂತಹ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಅಲ್ಲಿಯೂ ಕೂಡ ಈ 12 ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವದ ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಕ್ಷಣೆ ಮಾಡಬಹುದು. ವೀಕ್ಷಕರೇ, ನಿರಂತರವಾಗಿ ದಿನ ಬಹುಶಃ, ಮಾಸ ಬಹುಶಃ, ವಾರ ಬಹುಶಃ, ವರ್ಷ ಬಹುಶಃ, ಇನ್ನಿತರ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ತುಲಾರಾಶಿಯವರ ಒಂದು ಸ್ತ್ರೀಯರು ಯಾವ ಪ್ರಕಾರದಲ್ಲಿ ಇರ್ತಾರೆ, ಅವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದರೆ, ಬಹಳಷ್ಟು ಇವರು ಒಂದು ಸೌಂದರ್ಯದ ವಿಚಾರದಲ್ಲಿ ಬಹಳಷ್ಟು ಸಮತೋಲನದಿಂದ ಇರತಕ್ಕಂತಹ ವ್ಯಕ್ತಿತ್ವ. ಇವರು ಯಾವುದ್ರ ಬಗ್ಗೆನೇ ಇರಲಿ ಬಹಳ ಜಾಗೃತಿಯನ್ನು ಕಾಳಜಿ ವಹಿಸ್ತಾರೆ. ಸೌಂದರ್ಯದ ಬಗ್ಗೆ ಆಗಲಿ, ಮನೆ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ, ಗಂಡನ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ, ಯಾವುದೇ ಒಂದು ವಿಚಾರ ಇರಲಿ ಬಹಳ ಕೇರ್ಫುಲ್ ಆಗಿರ್ತಾರೆ, ಎಚ್ಚರಿಕೆಯಿಂದ ಇರ್ತಾರೆ, ಮತ್ತು ಆಗುವಂತಹ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಗಮನವನ್ನು ಹರಿಸ್ತಾ ಇರತಕ್ಕಂತಹ ಒಂದು ವ್ಯಕ್ತಿತ್ವ. ಆಮೇಲೆ ಇವರು ವಿಶೇಷವಾಗಿ ಈ ರೂಪ ಸೌಂದರ್ಯದ ಒಂದು ವಿಚಾರದಲ್ಲಿ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು, ಒಂದು ಸಾಧನೆ ಕೂಡ ಮಾಡ್ಬೋದು. ಭಾಳಷ್ಟು ಜನ ಈ ಸೌಂದರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಧನೆಗಳನ್ನು ಕೂಡ ಮಾಡ್ತಕ್ಕಂತಹ ಸಾಧ್ಯತೆಗಳು ತುಲಾರಾಶಿಯವರು, ವೃಷಭ ರಾಶಿಯವರಿಗೂ ಮತ್ತು ತುಲಾರಾಶಿಯವರಿಗೂ ಒಂದಿಷ್ಟು ಸಾಮ್ಯತೆಗಳು ನೋಡಬಹುದು. ಇನ್ನು ಈ ಅನ್ಯಥಾ ಅವರ ಮನಸ್ಸು ಜಲವಿಲ್ಲದಂತಹ ಸರೋವರದಂತ ಆಗ್ಬಿಡುತ್ತೆ. ಒಂದು ವೇಳೆ ಅವರ ಮನಸ್ಸಿಗೆ ಒಂದಿಷ್ಟು ನೋವಾದರೆ, ಬೇಸರವಾದರೆ ಭಾಳಷ್ಟು ದುಃಖಿತರಾಗುವಂಥದ್ದು, ಬೇಸರ ಮಾಡಿಕೊಳ್ತಕ್ಕಂಥದ್ದು, ಮಾನಸಿಕವಾಗಿಯೂ ಕೂಡ ನೊಂದುಕೊಳ್ತಕ್ಕಂಥದ್ದು. ಇನ್ನು ಈ ರಾಶಿಯ ಸ್ತ್ರೀಯರು ಜೀವನವನ್ನು ಪೂರ್ಣ ಆನಂದದೊಡನೆ ಜೀವಿಸ್ತಕ್ಕಂತಹ ವಿಶ್ವಾಸವನ್ನು ಹೊಂದಿರ್ತಾರೆ. ಭಾಳ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದಿಷ್ಟು ಭೋಗಿಗಳು ಸುಖದಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅಂಥ ವಾತಾವರಣ ಕೂಡ ಇರುತ್ತೆ. ಇನ್ನು ತುಲಾರಾಶಿಯ ಸ್ತ್ರೀಯರು
ಈ ಸದಬ ಒಂದಿಷ್ಟು ಸದಬ ರುಚಿಯ ಒಂದಿಷ್ಟು ಪರಿಚಯ ಇರತಕ್ಕಂತದ್ದು ರುಚಿ ರುಚಿಯಾದಂತ ಆಹಾರ ಮಾಡೋದು ಅಥವಾ ರುಚಿ ರುಚಿಯಾದ ಕೆಲಸಗಳನ್ನು ಮಾಡುವಂತದ್ದು ಅಥವಾ ರುಚಿಯಾದದ್ದನ್ನೇ ಸೇವಿಸುವಂತ ಒಂದು ಭಾವನೆಯಲ್ಲಿ ಇರತಕ್ಕಂತದ್ದು ಇನ್ನು ಇವರು ಧರಿಸುವಂತ ವಸ್ತ್ರಗಳ ಮೂಲಕ ಕೂಡ ಒಂದಿಷ್ಟು ಗೊತ್ತಾಗುತ್ತೆ ಇವರು ಸ್ವಲ್ಪ ಡಿಫರೆಂಟ್ ಒಂದಿಷ್ಟು ಚೇಂಜಸ್ ಇರ್ತಾರೆ ಏನೋ ಒಂದು ಹೊಸ ಬದಲಾವಣೆಗಳು ಇರ್ತವೆ ಇವರು ವಸ್ತ್ರ ವಿನ್ಯಾಸಗಳಲ್ಲಿ ಒಂದಿಷ್ಟು ಜನಗಳಿಗೆ ಅಟ್ರಾಕ್ಷನ್ ಆಗುವಂತ ರೀತಿಯಲ್ಲಿ ಬಿಂಬಿಸ್ತಾ ಇರತಕ್ಕಂತದ್ದು ಇವರು ಈ ವರ್ತಮಾನದಲ್ಲಿ ಜೀವಿಸತಕ್ಕಂತ ಒಂದು ಬಯಕೆಯಲ್ಲಿ ಇರತಕ್ಕಂತದ್ದು ಇನ್ನು ಇವರು ಉತ್ತಮವಾಗಿರತಕ್ಕಂತ ನ್ಯಾಯವಾದಿಗಳು ಅಥವಾ ನ್ಯಾಯಾಧೀಶರಂತೆ ವರ್ತನೆ ಮಾಡುತ್ತಾರೆ ಅಂದ್ರೆ ಯಾರಿಗೆ ಅನ್ಯಾಯ ಆಗಿದೆ ಅವರು ಪರ ನಿಲ್ಲುವಂತದ್ದು ಮತ್ತು ಮಾತನಾಡಬೇಕಾದ್ರೆ ಒಂದಿಷ್ಟು ನೇರವಾಗಿ ಮಾತನಾಡತಕ್ಕಂತದ್ದು ಯಾವುದು ಕೂಡ ಇವರಲ್ಲಿ ಭೇದ ಭಾವನೆ ಅನ್ನುವಂತದ್ದು ಇರೋದಿಲ್ಲ ಆದರೆ ಇವರು ತಮ್ಮ ಜೀವನವನ್ನು ವಿಶೇಷವಾಗಿ ಅಧ್ಯಯನ ಹಾಗೂ ಸಂಶೋಧನೆಗಳಿಗೂ ಕೂಡ ಮುಡಿಪಿಡ್ತಕ್ಕಂಥದ್ದು ಭಾಳಷ್ಟು ಜನ ಸಂಶೋಧನೆ ಯಾವುದೋ ಒಂದು ಅಧ್ಯಯನ ಮಾಡತಕ್ಕಂಥದ್ದು ಈ ರೀತಿಯಲ್ಲಿಯೂ ಕೂಡ ಭಾಳಷ್ಟು ಜನ ತಮ್ಮ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಇನ್ನು ಭಾಳಷ್ಟು ಜನ ಸ್ತ್ರೀಯರು ಈ ತುಲಾರಾಶಿಯ ಸ್ತ್ರೀಯರು ಯಾವ ಪ್ರಕಾರದಲ್ಲಿರ್ತಾರೆ ಈ ಛಾಯಾಚಿತ್ರಗಳನ್ನು ತೆಗೆಯುವಂಥದ್ದು ಯಾವುದೋ ಒಂದು ಸುಂದರವಾಗಿರುವಂಥ ಫೋಟೋಗಳನ್ನು ತೆಗೆಯುವಂಥದ್ದು ಇನ್ನೊಂದಿಷ್ಟು ಜನ ವ್ಯಾಪಾರ ಉದ್ಯೋಗದಲ್ಲಿ ಒಳ್ಳೆ ಸಾಧನೆ ಮಾಡುವಂಥದ್ದು ಇನ್ನೊಂದಿಷ್ಟು ಜನ ಚಿತ್ರಕಲೆಯಲ್ಲಿ ಸಾಧನೆ ಮಾಡುವಂಥದ್ದು ಇನ್ನೂ ಒಂದಿಷ್ಟು ಜನ ಈ ಕಸೂತಿ ಮಾಡ್ತಕ್ಕಂಥದ್ದು ಇನ್ನು ಸಂಗೀತವಾದಿಗಳು ವಾದ್ಯಗಳನ್ನು ನುಡಿಸ್ತಕ್ಕಂತಹ ಅವರಾಗಿರ್ತಕ್ಕಂಥದ್ದು ಇವರಿಗೆ ಒಂದಿಷ್ಟು ವಿಶೇಷವಾದಂಥ ಹವ್ಯಾಸ ಡಿಫ್ರೆಂಟ್ ಆಗಿರುವಂಥ ಹವ್ಯಾಸಗಳು ಒಂದಿಷ್ಟು ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ಸಂಗೀತ ಶಿಕ್ಷಣ ಕಲೆ ಸಾಹಿತ್ಯ ಈ ರೀತಿ ಎಲ್ಲ ರಂಗದಲ್ಲಿಯೂ ಕೂಡ ಈ ಒಂದು ತುಲಾರಾಶಿಯ ಸ್ತ್ರೀಯರು ಗುರುತಿಸಿಕೊಳ್ತಕ್ಕಂಥದ್ದು ಇನ್ನು ಈ ರಾಶಿಯ ಸ್ತ್ರೀಯರು ಪ್ರೇಮ ಒಂದು ಪ್ರಸಂಗಕ್ಕೆ ತುಂಬ ಮಹತ್ವವನ್ನು ಕೊಡ್ತಾರೆ ಇವರು ಬೇಗನೆ ಯಾರಿಗೂ ನಂಬೋದಿಲ್ಲ ನಂಬಿದರೆ ಯಾರನ್ನು ಕೈ ಬಿಡೋಲ್ಲ ಆ ಥರ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಗಮನಿಸುವಂಥದ್ದು ಇನ್ನು ಈ ಧನಸು ರಾಶಿಯ ಸ್ತ್ರೀಯರು ಒಂದು ಸಾರಿ ಈ ತುಲಾರಾಶಿಯ ಸ್ತ್ರೀಯರು ಧನಸ್ಸು ರಾಶಿಯ ಪುರುಷರೊಂದಿಗೆ ವೈವಾಹಿಕ ಜೀವನ ಸುಖಮಯವಾಗಿ ನಡೆಸ್ತಾ ಇರತಕ್ಕಂಥದ್ದು ಧನಸ್ಸು ರಾಶಿಯ ಪುರುಷರೊಡನೆ ಇವರು ವೈವಾಹಿಕ ಜೀವನವನ್ನು ಭಾಳಷ್ಟು ಸುಖಮಯವಾಗಿ ನಡೆಸ್ತಾ ಇರತಕ್ಕಂಥ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಲಾರಾಶಿಯವರಿಗೆ ಸ್ತ್ರೀಯರಿಗೆ ಧನಸ್ಸು ರಾಶಿಯ ಪುರುಷರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದರ ಅರ್ಥ ಬೇರೆ ರಾಶಿಯವರು ಸೂಟ್ ಆಗಬಾರ್ದು ಅಂತ ಏನಿಲ್ಲ ಖಂಡಿತ ಆಗುತ್ತೆ ಆದರೆ ಇವರು ತಮ್ಮ ಒಂದು ಪತಿಯ ಒಂದು ಪ್ರವೃತ್ತಿಯ ಮೇಲೆ ಸದಾ ಒಂದು ಗಮನವನ್ನು ಹರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಇವರು ಕೂಡ ಸದಾ ಆಕರ್ಷಕವಾಗಿ ಕಾಣ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಯಾರು ಧನಸ್ಸು ರಾಶಿಯ ಪುರುಷರು ಇನ್ನು ಈ ತುಲಾರಾಶಿಯ ಸ್ತ್ರೀಯರು ಮಧ್ಯಮ ಗಾತ್ರದ ಎತ್ತರ ಇರುತ್ತೆ ಆಕಾರ ಇರುತ್ತೆ ಹಾಗೂ ಕೋಮಲವಾಗಿರತಕ್ಕಂಥ ಶರೀರದವರಾಗಿರ್ತಾರೆ ಸದೃಢವಾಗಿರತಕ್ಕಂತಹ ಕಾಲುಗಳು ಮತ್ತು ಈ ಸ್ವಲ್ಪ ಕಂದು ಬಣ್ಣದ ಕೇಶಗಳು ಇರತಕ್ಕಂಥದ್ದು ಹಳದಿ ವರ್ಣದ ನೇತ್ರಗಳಿರ್ತಕ್ಕಂಥದ್ದು ಬಾದಾಮಿ ಆಕಾರದ ಮುಖಗಳನ್ನು ಹೊಂದಿರತಕ್ಕಂಥದ್ದು ಇವು ತುಲಾರಾಶಿಯ ಸ್ತ್ರೀಯರಿಗೆ ಬಹಳಷ್ಟು ಸುಂದರವಾಗಿ ಕಾಣಲಿಕ್ಕೆ ಆಕರ್ಷಿತವಾಗಿ ಕಾಣಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಕಂಡುಬರುತ್ತೆ ಆಮೇಲೆ ಇವರ ಧ್ವನಿಯಲ್ಲಿ ಮೋಹಕವಾಗಿರತಕ್ಕಂತಹ ಒಂದು ವಿಶೇಷವಾದಂತಹ ಧ್ವನಿ ಹಾಡುಗಾರಿಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಇವರಲ್ಲಿ ಇರತಕ್ಕಂಥದ್ದು ಇನ್ನು ಇವರಿಗೆ ಒಂದಿಷ್ಟು ಈ ಭಾಳಷ್ಟು ಇವರು ನಗುಮುಖದಲ್ಲಿ ಇರತಕ್ಕಂಥದ್ದು ಆಮೇಲೆ ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಉತ್ತಮವಾಗಿದೆ ಆರೋಗ್ಯದ ಬಗ್ಗೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಒಂದಿಷ್ಟು ಸ್ನಾಯು ರೋಗ ಇರತಕ್ಕಂಥದ್ದು ಸ್ನಾಯು ಸೆಳೆತಗಳಾಗ್ತಕ್ಕಂಥದ್ದು ಮೂತ್ರಪಿಂಡದಲ್ಲಿ ಸಮಸ್ಯೆಗಳು ಕಲ್ಲುಗಳು ಕಂಡುಬರ್ಬೋದು ಇನ್ನೂ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ತುಲಾರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ಹೇಗಿದೆ ಅನ್ನುವಂಥದ್ದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿರಂತರವಾಗಿ ಇನ್ನೂ ಈ ಥರದ ವಿಡಿಯೋಗಳನ್ನು ನೀವು ಇನ್ನೂ ಬಹಳಷ್ಟು ಚಾನಲಲ್ಲಿ ವೀಕ್ಷಣೆ ಮಾಡ್ಬೋದು ಸರ್ವೇ ಜನ ಸುಖಿನೋ ಭವಂತು